ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಶ್ಚಯ, ಆದರ್ಶ ಸ್ವಾಭಿಮಾನ, ಆಸಕ್ತಿ ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ ದಕ್ಷತೆ, ಚಿಂತನೆ ಅಭಿವೃದ್ಧಿ, ನಡೆ ನುಡಿ, ಏಳು ಬೀಳು, ಭೂತ ವರ್ಧಮಾನ ಭವಿಷ್ಯ, ಇವನ್ನೆಲ್ಲ ಪೂರ್ತಿ ರಾಜಕೀಯ ಜೀವನ ಮತ್ತು ಅವರ ಉನ್ನತ ಸಮಾಜ ಸೇವೆಗಳಿಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹುಲಿಕಂಟೆ ಗ್ರಾಮ ಪಂಚಾಯತಿಯ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಶ್ರುತಿ ಎಂಆರ್ ಮತ್ತು ಅವರ ಯಜಮಾನರಾದ ಸುಮಾರು 2001 JDS ಪಕ್ಷದಿಂದ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿರುವಂತಹ ಸನ್ಮಾನ್ಯ ಶ್ರೀ ಸುರೇಶ್ DB ಅಲಿಯಾಸ್ ಸುರೇಶ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ನಮಸ್ತೆ ಮೇಡಮ್ ಅವರೇ, ಪ್ರಥಮ ಬಾರಿ ನಾನು ನಿಮ್ಮ ಕಡೆ ಬರೋದಾದರೆ ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಕೊಡಬೇಕಂತ ಕೇಳಿಕೊಳ್ತೇನೆ. ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ನನ್ನ ಹೆಸರು ಶ್ರುತಿ ಎಂಆರ್, ಹುಲಿಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನನ್ನ ತಂದೆ ಹೆಸರು ರಂಗನಾಥಪ್ಪ, ನನ್ನ ತಾಯಿ ಹೆಸರು ಶ್ರುತಿ, ತಾಯಿ ಹೆಸರು ರತ್ನಮ್ಮ, ನಮ್ಮ ಪತಿಯ ಹೆಸರು ಸುರೇಶ್ DP. ಸರಿ, ತಮ್ಮ ವಿದ್ಯಾರ್ಥಿ ಏನಾಗಿದೆ, ತಾವು ರಾಜಕೀಯ ಮತ್ತು ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತೆ ಪಾದಾರ್ಪಣೆಗಳನ್ನು ಮಾಡಿದ್ರಿ? ಮೇಡಮ್, ನಾನು ಸೆಕೆಂಡ್ ಇಯರ್ PUC ಓದಿದ್ದೇನೆ. ನಂತರ ತಾವು ರಾಜಕೀಯ ಜೀವನದಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದ್ರಿ? 2015 ನನ್ನ ರಾಜಕೀಯ ಜೀವನಕ್ಕೆ ನಮ್ಮ ಪತಿಯವರಾದ ಸುರೇಶ್ ಅವರು ಅವರ ವೈಯಕ್ತಿಕ ಅವ್ರ ಮಾರ್ಗದರ್ಶನದಲ್ಲಿ ನನ್ನ ಮಹಿಳಾ ಮೀಸಲಾತಿ ಬಂದಿರೋದ್ರಿಂದ ನಾನು ಜನರ ಇದರಿಂದ ನನಗೆ ಮಹಿಳೆಯರ ದೌರ್ಜನ್ಯವನ್ನು ಹೋಗಲಾಡಿಸಿದ್ದಕ್ಕೆ ನನ್ನ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯಿತು. ಅಂದರೆ ಈ ಬಾರಿ ತಮ್ಮ ಗ್ರಾಮಗಳಲ್ಲಿ ಒಂದು ತಮ್ಮ ವಾರ್ಡಲ್ಲಿ ಮೀಸಲಾತಿ ಮಹಿಳೆ ಬಂದಿರೋದಂತ ಕಾರಣ ತಾವು ನಿಲ್ಲಬೇಕಾಯಿತು. ಸರ್, ತಮ್ಮ ಕಡೆ ನಾನು ಬರ್ತಾ ಇದ್ದೀನಿ, ತಮ್ಮದು ಒಂದು ಕಿರು ಪರಿಚಯದೊಂದಿಗೆ ನಮ್ಮ ವೀಕ್ಷಕರಿಗೆ. ನಮಸ್ತೆ, ನನ್ನ ಹೆಸರು ಸುರೇಶ್ ಅಂತ. ನಮ್ಮನೆಯವರು, ನಾನು SSLC ಸೆಕೆಂಡ್ ಇಯರ್ ಓದಿದ್ದೀನಿ. ನಮ್ಮನೆಯವರು ಮೀಸಲಾತಿ ಬಂತು ಅಂತ ಬಿಟ್ಟು, ಶ್ರುತಿ ಎಂಆರ್ ಮನೆಯವರ ಹೆಸರು, ಮೀಸಲಾತಿ ಬಂತು ಅಂತ ಅವ್ರಿಗೆ ಹೇಳಿಬಿಟ್ಟು ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕು, ಜನಗಳಿಗೆ ಅನ್ಯಾಯ ಆಗ್ತಾ ಇದೆ, ಆ ಸೇವೆನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಥರ ಹೇಳಿ ರಾಜಕೀಯಕ್ಕೆ ಪ್ರವೇಶ ಮಾಡಿಸಿದ್ದೀನಿ. ಸರಿ, ತಾವು ನಮಗೆ ಹೇಳಿರೋದಂತಹ ಪ್ರಕಾರ, ಸಾರ್ವಜನಿಕರನ್ನು ನಮಗೆ ತಿಳಿಸಿರೋದಂತಹ ಪ್ರಕಾರ, 2001 ತಾವು ಸಮಾಜ ಸೇವೆಗಳಲ್ಲಿ ತೊಡಸ್ಕೊಂಡಿದ್ದೀರಿ. JDS ಪಕ್ಷದಲ್ಲಿ ಕಾರ್ಯಕರ್ತರಾಗಿ ತಾವು ಸೇವೆಗಳನ್ನು ಸಲ್ಲಿಸ್ತಾ ಬಂದ್ರಿ. ಹಲವಾರು ಜನರಿಗೆ, ತಮ್ಮ ವೈಯಕ್ತಿಕವಾಗಿ ಇಲ್ಲಿರ್ತಕ್ಕಂಥ ಬಡ ಜನರಿಗೆ, ಸುಮಾರು ಒಂದು ಹಿಂದೆ ಉಳಿದಿರ್ತಕ್ಕಂಥ ವರ್ಗಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಾವು ಶ್ರಮ ಪಡ್ತಾ ಇದ್ದೀರಾ ಅಂತ ನಮಗೆ ಒಂದು ವರದಿ. ಅದ್ರ ಪ್ರಕಾರ ತಾವು ಎಷ್ಟು ವರ್ಷದಿಂದ ಇಲ್ಲಿವರೆಗೆ ಸಮಾಜ ಸೇವೆಗಳಲ್ಲಿ ಏನೇನು ಮಾಡಿದ್ದೀರಾ ಸರ್? ಸರ್, 2001 ನಾನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹಿಂದೆ ಇದ್ದಂಥ ನರಸಿಂಹಮೂರ್ತಿ ಅವರು ಇದ್ರು, ಮಾಜಿ ಅಧ್ಯಕ್ಷರಾಗಿದ್ರು ನಮ್ಮ ಪಂಚಾಯತಿಯಲ್ಲಿ. ಅವರು ನನ್ನ ಈ ಫೀಲ್ಡ್ಗೆ ತಂದ್ಕೊಡೋದಕ್ಕೆ ಮುಖ್ಯ ಕಾರಣ ಅವರೇ ಒಂದು ಗುರುಗಳು ಅಂತ ಹೇಳಿ ಹೇಳ್ತೀರಾ ಸಂದರ್ಭದಲ್ಲಿ. ಹಾಂ, ಏನು ಊರಲ್ಲೆಲ್ಲ ಚರಂಡಿಗಳು ಹಾಳಾಗಿತ್ತು, ಎಲ್ಲ ಗುಂಡಿಗಳು ಬಿದ್ದು ನೀರೆಲ್ಲ ತುಂಬಿಕೊಂಡು ಆ ನೀರೆಲ್ಲ ಸ್ವಚ್ಛತೆ ಹಾಳಾಗಿ ವಾಸನೆ ಬರೋದು ಊರೆಲ್ಲ. ಅವಾಗ ಅವರೇ ನನಗೆ ಹೇಳಿ ಈ ಥರ ಮಣ್ಣುಗಳು ಹಾಕ್ಬೇಕು, ಈ ಥರ ತುಂಬಿಸ್ಬೇಕು, ಕೆಲಸ ಮಾಡಿಸ್ಬೇಕು, ಊರು ಸ್ವಚ್ಛತೆಯಿಂದ ಕಾಪಾಡು. ಅವತ್ತಿಗಿಂತ ಇವತ್ತಿನವರೆಗೂ ಅದೇ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ತುಂಬ ಸಂತೋಷ ಆಯಿತು. ಯಾವುದೇ ಶಾಲಾ ಕಾಲೇಜುಗಳಲ್ಲೇ ಆಗಿರಲಿ, ಆ ಹುಡುಗರುಗಳನ್ನು ತುಂಬ ಹಿಂದೆ ಉಳಿದಿರ್ತಕ್ಕಂಥವರು ಮತ್ತು ಬಡ ಕುಟುಂಬದವರು, ಅವರಿಗೆ ವಿದ್ಯಾರ್ಥಿ ತಗೊಳ್ಳಿಕ್ಕೆ ಭಾಳ ಕಷ್ಟ ಆಗಿದ್ರು ಕೂಡ ತಮ್ಮ ವೈಯಕ್ತಿಕವಾಗಿ ತಮ್ಮ ವತಿಯಿಂದ ಮತ್ತು ಕೆಲವರು ಶ್ರೀಮಂತರನ್ನು ಹತ್ರ ಹೋಗಿ ಫಂಡ್ಗಳನ್ನು ಕಲೆಕ್ಟ್ ಮಾಡಿ ಅಥವಾ ನಿಮ್ಮ ಸ್ನೇಹಿತರುಗಳನ್ನು ಸೇರಿ ತಾವು ಅವರಿಗೆ ಫೀಸಿನ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ಜನ ಹೇಳಿದರು. ಇದು ಎಲ್ಲಿವರೆಗೆ ಸತ್ಯ ಇದೆ ಅಂತ ನಮ್ಮ ವೀಕ್ಷಕರ ಮುಂದೆ. ನಾನು ಯಾರ ಹತ್ರನೂ ಕಲೆಕ್ಟ್ ಮಾಡ್ತಿರಲ್ಲ ಸರ್, ನಾನು ಒಂದು ನನ್ನ ಒಂದು ಶಕ್ತಿಯಿಂದ ಅವ್ರಿಗೆ ಪೆನ್ಸಿಲ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಇಲ್ಲ ಎಕ್ಸೈಸ್ ಆಗಿರ್ಬೋದು, ಅವ್ರಿಗೆ ಓದೋದಕ್ಕೆ ರಬ್ಬರು ಪೆನ್ಸಿಲ್ ಏನು ಬೇಕು ಅಂತಂದ್ರೆ ಅದಕ್ಕೆ ನಾನು ನಮ್ಮ ಸ್ಕೂಲಲ್ಲಿ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ಇಲ್ಲ ಗಾಂಧಿ ಜಯಂತಿ ಇರ್ಬೋದು, ಆ ದಿನಾಚರಣೆಗಳ ಮುಖಾಂತರ ಅವ್ರಿಗೆ ಕೊಡಿಸ್ತಿದ್ದೆ. ಇನ್ನು ಸ್ವಚ್ಛತೆ ಬಗ್ಗೆ ಅವ್ರಿಗೆ ಒಂದೊಂದು 2 ಡಜನ್ 3 ಡಜನ್ ಸೋಪ್ಗಳು ಕೊಡಿಸಿ ಡೈಲಿ ಅವರು ಊಟ ಮಾಡೋದಕ್ಕೆ ಕೈ ತೊಳೆದೇ ಊಟ ಮಾಡಬೇಕು.
ಇವತ್ತು ಅದೇ ತರನೇ ಕೊಡಿಸ್ತಾ ಇದ್ದೀವಿ. ಈ ತರ ಒಂದು ಜನರಿಗೆ ಅವೇರ್ನೆಸ್ ಬರಲಿ ಅಂತ ಮಾಡ್ತಾ ಇದ್ರಿ. ತಮ್ಮ ಸ್ನೇಹಿತರುಗಳನ್ನೆಲ್ಲ ಸೇರಿ ಅಥವಾ ತಾವು ಏನಾದ್ರೂ ಫಂಡ್ ಗಳನ್ನ ಕಲೆಕ್ಟ್ ಮಾಡಿ ಈ ತರ ಯಾವ್ದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ಲಿಲ್ಲ, ಮಾಡ್ತಾ ಇದ್ವಿ ಸರ್. ವೈಯಕ್ತಿಕವಾಗಿ ಮಾಡಿದ್ದ 2003-04 ನಾವು 2003-04 ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ಸ್ ಗ್ರೂಪ್ ಅಂತ ಕೊರಟಗೆರೆಯಲ್ಲಿ ಸ್ಟಾರ್ಟ್ ಮಾಡಿ, ಅದರಿಂದ ಹಲವಾರು ಒಂದು 10 ಜನ ಸೇರೋದು ಒಂದು ಗ್ರೂಪ್ಗೆ, ಅವರಿಗೆ ಒಂದು ಉದ್ಯೋಗ ಕಲ್ಪಿಸ್ಕೊಡೋದು. ಏನು 10 ಜನ ಫಂಡ್ ಹಾಕ್ಬಿಟ್ಟು ಒಬ್ಬ ಉದ್ಯೋಗ ಕೊಡೋದು, ಅದೇ ವಿಚಾರ ನಾನು ಬಿಫೋರ್ ಕೇಳಿದ್ದು. ಸಾರ್ವಜನಿಕರನ್ನ ಹೇಳ್ತಾ ಇರೋದಂತ ವಿಚಾರ, ತಾವು ಈ ತರ ಒಂದು ಫಂಡ್ ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಯಾವ್ದು ತೀರಾ ಬಡ ಕುಟುಂಬದವರಿಗೆ ತಾವು ಏನು ಸಹಾಯಗಳನ್ನ ಮಾಡ್ತಾ ಇದ್ರು ಅಂತ ನಮಗೆ ಒಂದು ವರದಿ ಬಂದಿರೋ ಪ್ರಕಾರ ನಿಮಗೆ ಅದು ಕೇಳಿದ್ದೆ. ಧಾರ್ಮಿಕ ಸ್ಥಾನಗಳಲ್ಲಿ ಯಾವುದೇ ಒಂದು ಧರ್ಮದ ಕಾರ್ಯಕ್ರಮಗಳನ್ನ ಆಗಿರಲಿ, ತಾವು ಎಲ್ಲರಿಗಿಂತ ಮುಂದೆ ಇದ್ದು ಆದಷ್ಟು ನಿಮ್ಮ ಕೈಯಿಂದಾನೇ ಖರ್ಚು ಮಾಡೋದು ಅಲ್ಲದೆ ಅವ್ರ ಸಂತೋಷದಲ್ಲಿ ಸಂತೋಷ ಮತ್ತು ಅವ್ರ ದುಃಖದಲ್ಲಿ ದುಃಖದ ಆಗಿ ತಾವು ನಡ್ಸ್ಕೊಂತೀರಾ ಅಂತ ಜನ ನಮಗೆ ಅಭಿಪ್ರಾಯ ನೀಡಿದರು. ಇದು ಎಲ್ಲಿವರಿಗೆ ಸತ್ಯ ಇದೆ? ಸತ್ಯ ಸರ್. ದೇವಸ್ಥಾನಗಳಲ್ಲಿ ಆಗಿರೋ ಅಭಿವೃದ್ಧಿ ಆಗಿರ್ಬೋದು, ಇಲ್ಲ ಮಸೀದಿಗಳ ಅಭಿವೃದ್ಧಿ ಆಗಿರ್ಬೋದು, ದರ್ಗಾಗಳಾಗಿರ್ಬೋದು, ಅವಕ್ಕೆಲ್ಲ ಅದು ಒಂದು ಫ್ರೆಂಡ್ಶಿಪ್ ಆಗಿ ಒಂದು ಬಾಂಧವ್ಯದಿಂದ ಎಲ್ಲರೂ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ. ಧಾರ್ಮಿಕ ಸ್ಥಾನ ಯಾವುದೇ ಆಗಿರಲಿ, ತಾವು ಒಂದು ಎಲ್ಲದಕ್ಕೂ ಒಂದೇ ನೋಡ್ತಾ ಇದ್ರಿ, ತುಂಬಾ ಸಂತೋಷದ ಸುದ್ದಿ. ತಮ್ಮ ಧರ್ಮಪತ್ನಿ ಆದವರಿಗೆ 2015 ತಮ್ಮ ವಾರ್ಡಿನ ಜನ ಆಶೀರ್ವಾದಿಸಿ ಒಮ್ಮೆ ಸದಸ್ಯತ್ವ ಸ್ಥಾನವನ್ನು ಕೊಡದಾಗ, ಅದೇ ಅವಧಿಯಲ್ಲಿ ಈಗ ಕೊನೆಯಾಗಿ 1 ವರ್ಷ ತಮ್ಮ ಒಂದು ಅಧ್ಯಕ್ಷತೆ ಸ್ಥಾನವೂ ಸಿಕ್ಕಿದೆ ತಮ್ಮ ಧರ್ಮಪತ್ನಿ ಆದವರಿಗೆ. ಈ 2 ಅವಧಿಯಲ್ಲಿ ತಾವು ಸದಸ್ಯ ಇದ್ದಾಗ ತಮ್ಮ ವಾರ್ಡಿನ ಜನರಿಗಾಗಿ ತಾವು ಏನೇನು ಶ್ರಮ ಪಟ್ಟಿದ್ದೀರಾ ಸರ್? ತಾವು ಅವ್ರ ಜೊತೆಗೆ ಹೋಗಿ ಏನಾರ ನೀ ಒಂದು ಕೆಲಸ ಕಾರ್ಯಗಳಲ್ಲಿ ಜೊತೆಗೆ ಹೋಗ್ಕೊಂಡಿದ್ದೀರಾ ಅಥವಾ ವೈಯಕ್ತಿಕವಾಗಿ ಅವರೇ ಮಾಡ್ತಾ ಇದ್ದೀರಾ ಅಥವಾ ತಾವು ಏನಾದರೂ ಒಂದು ಈ ಕಡೆ? ಇಲ್ಲ ಸರ್, ನಾನು ಜೊತೆಯಲ್ಲಿ ಸೇರಿ ಮಾಡ್ತಾ ಇದ್ದೀನಿ. ರೋಡ್ ಆಗಿರ್ಬೋದು, ಚರಂಡಿಗಳಾಗಿರ್ಬೋದು, ಎಸ್ ಸಿ ಕಾಲೋನಿಯಲ್ಲಿ ಜನ ಹಿಂದುಳಿದ ವರ್ಗದವ್ರಿಗೆ ಚರಂಡಿ ಇರಲಿಲ್ಲ, ಬರೀ ಮಾಮೂಲಿ ಹಳೆ ಚರಂಡಿಗಳಿದ್ವು, ಅವಕ್ಕೆಲ್ಲ ತೆಗ್ಸಿ ಸಿ ಸಿ ಬಾಕ್ಸ್ ಚರಂಡಿ ಆಗಿರ್ಬೋದು, ಸಿ ಸಿ ರೋಡು ಎಲ್ಲದೂ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನೀರಿನ ವ್ಯವಸ್ಥೆ ಇರಲಿಲ್ಲ, ನೀರಿನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀವಿ. ಹೊಸದಾಗಿ 2 ಬೋರ್ ಹಾಕ್ಸಿ ರೆಡಿ ಮಾಡಿಸಿದ್ದೀವಿ, ಮಾಡಿಸಿ ಒಂದೊಂದೇ ಅಭಿವೃದ್ಧಿ ಮಾಡ್ತಾ ಇದೀವಿ ಸರ್. ಇತ್ತೀಚೆಗೆ ಅಧ್ಯಕ್ಷತೆ ಸ್ಥಾನ ಸಿಕ್ಕಿದೆ, ಮೂಲಭೂತ ಸೌಕರ್ಯಗಳನ್ನ ಒಂದು ಇಡೀ ನಿಮ್ಮ ಗ್ರಾಮ ಪಂಚಾಯತಿದೆ ಜವಾಬ್ದಾರಿ ತಮ್ಮ ಧರ್ಮಪತ್ನಿ ಆದವರ ಮೇಲೆ ಇದೆ. ಒಂದು ಸರ್ಕಾರನೇ ಅಂತ ಹೇಳೋದ್ರಲ್ಲೂ ತಪ್ಪಿಲ್ಲ. ಒಂದು ಗ್ರಾಮಗಳದ್ದು ಎಷ್ಟು ಗ್ರಾಮಗಳನ್ನು ಸೇರುತ್ತೆ ತಮಗೆ? 14-15 ಒಂದು ಪಂಚಾಯತಿ ಇರತಕ್ಕಂತ ತಮ್ಮ ಗ್ರಾಮ ದೊಡ್ಡ ಗ್ರಾಮ ಇದೆ. ಹಂಗಾರೆ ಅಷ್ಟು ಗ್ರಾಮದ ಜವಾಬ್ದಾರಿ ತಮ್ಮ ಧರ್ಮಪತ್ನಿ ಆದವ್ರ ತಲೆ ಮೇಲೆ ಇದೆ ಅಂದ್ರೆ, ತಾವು ಅವ್ರ ಜೊತೆಗೆ ಹೊಂದಾಳ್ಕೊಂಡು ಮಾಡಿರೋದಂತ ಉನ್ನತದಿಂದ ಅಭಿವೃದ್ಧಿಗಳು ಏನೇನಾಗಿರುತ್ತೆ? ಒಂದು 65 ಲಕ್ಷ ರೂಪಾಯಿ ಒಂದು ರೋಡ್ ಮಾಡಿಸಿದೀವಿ ಸರ್. ರೋಡು ಚರಂಡಿ ಎಲ್ಲೆಲ್ಲ ಹಾಕ್ಸಿದ್ದೀರಾ, ಯಾವ ಊರಲ್ಲಿ ಹಾಕ್ಸಿದ್ದೀರಾ? ದೇವರಹಳ್ಳಿಯಲ್ಲಿ 65 ಲಕ್ಷದ ಮಾಡಿಸಿದೀವಿ. ಹುಲಿಕುಂಟಿಯಲ್ಲಿ ಕೆಲಸ ನಡೀತಾ ಇದೆ. ಕರೆಕಲ್ಲಟ್ಟಿಯಲ್ಲಿ 15-20 ಲಕ್ಷ ರೂಪಾಯಿದು ಅಲ್ಲೊಂದು ಕೆಲಸ ಮಾಡ್ತಾ ಇದ್ದಾರೆ ಸರ್, ಅದು ಕಂಪ್ಲೀಟ್ ಆಯ್ತು. ಹರಿಹರಪ್ಪನ ಪಾಳ್ಯದಲ್ಲಿ ಅಲ್ಲೊಂದು 20 ಲಕ್ಷದ ಕೆಲಸ ಆಗಿದೆ. ಅಮೌಂಟ್ ಎಷ್ಟೇ ಆಗಿರ್ಬೋದು, ಉನ್ನತ ತಾವು ಮಾಡಿರುವಂತ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ. ಸರಿ, ಎಲ್ಲಾ ಕಡೆನೂ ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು 4 ಬೋರ್ವೆಲ್ ವ್ಯವಸ್ಥೆ ಮಾಡಿಸಿದೀವಿ. ಕುಡಿಯೋ ನೀರಿಗೆ ಏನು ತೊಂದರೆ ಇಲ್ಲದಂಗೆ ಪ್ರತಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಹಳ್ಳಿಗಳಲ್ಲಿ ಎಲ್ಲಾ ಹಳ್ಳಿಗಳಿಗೂ ವ್ಯವಸ್ಥೆ ಸಕಲವಾಗಿ ನಾವೆಲ್ಲರಿಗೂ ಕಲ್ಪಿಸ್ಕೊಡ್ತಾ ಇದ್ದೀವಿ. ತುಂಬಾ ಸಂತೋಷ ಸುದ್ದಿ. ಕುಡಿಯೋ ನೀರಿನ ಅಭಾವ ಬಹಳ ಇತ್ತು, ಇತ್ತೀಚೆಗೆ ಮಳೆ ಒಳ್ಳೆ ಬಿದ್ದು ಒಂದು ಸ್ವಲ್ಪ ಸಂತೋಷ ಆಗಿರ್ತಕ್ಕಂತ ಸುದ್ದಿ ಇದೆ. ಅಂತದ್ರಲ್ಲಿ ತಾವು ಕೆರೆ ತುಂಬುವ ಯೋಜನೆಯಿಂದ ಆಗಿರ್ಲಿ ಮತ್ತೆ ಬೋರ್ವೆಲ್ ಮುಖಾಂತರಗಳನ್ನ ಆಗಿರ್ಲಿ, ಇಲ್ಲಿ ಎಷ್ಟು ಜನರಿಗೆ ತಾವು ಅಧ್ಯಕ್ಷತೆ ತಮ್ಮ ಧರ್ಮಪತ್ನಿಯಾದವರ ಅಧ್ಯಕ್ಷತೆ ಸ್ಥಾನ ಆದ್ಮೇಲೆ ಯಾವ್ಯಾವ ಗ್ರಾಮಗಳಲ್ಲಿ ತಾವು ಒಂದು ಬೋರ್ವೆಲ್ಗಳನ್ನ ಅಥವಾ ಕುಡಿಯೋ ನೀರಿನ ಘಟಕಗಳು ಹಾಕ್ಸ್ಬೇಕು ಅಥವಾ ಹಾಕಿದ್ದೀರಾ, ಹಾಕ್ತಾ ಇರೋದಂತ ಆಗಿರ್ಬೋದು ನಮ್ಮ ವೀಕ್ಷಕರ ಮುಂದೆ? ಸರ್, ಹೋಬಳಿ ದೇವರಹಳ್ಳಿಯಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ತಾಂಡಕ್ಕೆ, ಅಲ್ಲಿ ನೀರಿನ ವ್ಯವಸ್ಥೆ ಪ್ಲಸ್ ಪೈಪ್ ಲೈನ್ ಅಲ್ಲೂ ಮಾಡಿಸಿದೀವಿ. ಹುಲಿಕುಂಟೆಯಲ್ಲಿ ಒಂದು ಬೋರ್ ಹಾಕ್ಸಿದೀವಿ, ತಿರ್ಗಾ ಸೊಣ್ಣೆನಹಳ್ಳಿ ಗ್ರಾಮದಲ್ಲಿ ಒಂದು ಬೋರ್ ಹಾಕ್ಸಿದೀವಿ, ಗುಂಡಿನಪಾಳ್ಯದಲ್ಲಿ ಒಂದು ಬೋರ್ ಹಾಕ್ಸಿದೀವಿ, ತಟ್ಟೆಕೆರೆಯಲ್ಲಿ ಒಂದು ಬೋರ್ ಹಾಕ್ಸಿದೀವಿ. ಇವಕ್ಕೆ ನೀರಿನ ವ್ಯವಸ್ಥೆ ಬಹಳ ಕಷ್ಟ ಇತ್ತು. ಅಧ್ಯಕ್ಷರ ಆದ್ಮೇಲೆ ಅಧ್ಯಕ್ಷರ ಆದ್ಮೇಲೆ ಇವೆಲ್ಲ ಮಾಡಿಸಿದ್ದು ಸರ್. ಇನ್ನು ಮುಖ್ಯವಾದ ಕೆಲಸ ಕಾರ್ಯಗಳಲ್ಲಿ ಶೌಚಾಲಯ, ಬಯಲ ಮುಕ್ತ ಶೌಚಾಲಯ ಮಾಡಬೇಕು ಅಂತ ಹೇಳ್ಬಿಟ್ಟು ಬಹಳ ಯತ್ನವನ್ನು ಪಡಿಸ್ತಾ ಇದ್ರು ಗ್ರಾಮಾಂತರಿಗೆ. ಮತ್ತೆ ಶಾಲೆಯ ಅಭಿವೃದ್ಧಿ, ಅಂಗನವಾಡಿ ಅಭಿವೃದ್ಧಿ, ಇಂಥ ಕಾರ್ಯಕ್ರಮಗಳಲ್ಲಿ ಇಂಥ ಕೆಲಸ ಕಾರ್ಯಗಳಲ್ಲಿ ತಾವು ಏನ್ ಮಾಡಿದ್ದೀರಿ? ಅಂಗನವಾಡಿಗಳಲ್ಲಿ ಅಂತಂದ್ರೆ ಕಾಮಿನಹಳ್ಳಿ ಗ್ರಾಮದಲ್ಲಿ ಒಂದು ಹೊಸ ಅಂಗನವಾಡಿನ ಮಾಡಿ ಅದಕ್ಕೆ ಪೂರ್ತಿ ಪ್ಲಾಸ್ಟಿಂಗು ಕೆಲಸ ಮಾಡ್ತಾ ಇದ್ದಾರೆ. ದೇವರಹಳ್ಳಿಯಲ್ಲಿ ಒಂದು ಅಂಗನವಾಡಿನ ಮಾಡಿ ಹೊಸದಾಗಿ ಕೆಲಸ ಮಾಡ್ತಾರೆ, ಅದು ಕಂಪ್ಲೀಟ್ ಆಗಿದೆಯಲ್ಲ, ಅಲ್ಲೇ ಅವ್ರಿಗೆ ಓಪನ್ ಬಿಟ್ಕೊಟ್ಟಿದ್ದೀವಿ. ಗುಂಡಿನಪಾಳ್ಯದಲ್ಲಿ ಕೆಲಸ ನಡೀತಾ ಇದೆ. ವಾಟರ್ ಫಿಲ್ಟರ್ನಲ್ಲಿ ಕಾಮಿನಹಳ್ಳಿಯಲ್ಲಿ ಒಂದು ನಡೀತಾ ಇದೆ, ಅದು ಕ್ಲೋಸ್ ಅವ್ರಿಗೆ ಅಲ್ಲಿ ಕೊಟ್ಬಿಟ್ಟಿದ್ದೀವಿ. ಗುಂಡಿನಪಾಳ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್, ಅದೊಂದು ಇನ್ನೂ ಕೊಡಬೇಕು, ನಮ್ಮ ಇದರಿಂದ ಕೊಟ್ಟಿಲ್ಲ. ಇಲ್ಲಿ ಜನ ಬಹಳ ಸಂತೋಷ ಮತ್ತೆ ಈ ಜಾಗದಲ್ಲಿ ನಾವು ಸಂದರ್ಶನಕ್ಕೆ ಕುತ್ಕೊಂಡಿರೋದಂತ ಒಂದು ವಿಶೇಷತೆ ಇದೆ. ಇಲ್ಲಿಗೆ ವರೆಗೂ
ಈ ಬೆಟ್ಟದ ಮೇಲೆ ಒಂದು ಕುಡಿಯ ನೀರಿನ ವ್ಯವಸ್ಥೆ ಅಥವಾ ಇಲ್ಲಿ ಬಳಸದಂತಹ ವ್ಯವಸ್ಥೆಗಳನ್ನು ನೀರಿಗಾಗಿ ಬಹಳ ಶ್ರಮ ಪಡ್ತಾ ಇದ್ರು ಜನ. ಒಂದು ಓಡಾಡಕ್ಕೆ ಒಂದು ಈ ದೇವಸ್ಥಾನ ಇದೆ ಒಂದು ಗುಡ್ಡದ ಮೇಲೆ, ಆ ದೇವಸ್ಥಾನಕ್ಕೆ ಹೋಗೋ ದಾರಿ ಕೂಡ ಇರಲಿಲ್ಲ. ಇರಲಿಲ್ಲ ಸರ್. ಇಲ್ಲಿ ಒಂದು ಒಂದು ನೀರಿನ ಸಿಮೆಂಟ್ ಟ್ಯಾಂಕ್ಗಳ ಮುಖಾಂತರ ಇಲ್ಲಿ ನೀರು ಸರಬರಾಜುಗಳನ್ನು ಮಾಡಕ್ಕೆ ತಾವು ಬಹಳ ಶ್ರಮ ಪಟ್ಟು ತಾವು ಆದ್ಯತೆ ಕೊಟ್ಟಿದ್ರಿ ಅಂತ ವಿಚಾರಗಳನ್ನು ಮುಂದೆ ಬಂದಿದೆ. ಈಗ ನಾವು ಕುತ್ಕೊಂಡು ಮಾತಾಡ್ತಾ ಇದೀವಿ, ನಮ್ಮ ಹಿಂದೆನೆ ಒಂದು ಟ್ಯಾಂಕ್ ಕಾಣಿಸ್ತಾ ಇದೆ ಆಲ್ರೆಡಿ. ಅದಕ್ಕೆ ಸತ್ಯಾನ ತಮ್ಮ ಅವಧಿಯಲ್ಲೇ ಆಗಿರೋದು ಸರ್? ನಮ್ಮ ಅವಧಿಯಲ್ಲೇ ಆಗಿದ್ದು. ನೆಕ್ಸ್ಟ್ ಯಾವಾಗಿಂದ ಗುರಿ ಇಟ್ಕೊಂಡಿದ್ರಿ ಇದು ಮಾಡ್ಬೇಕಂತ? ಇದನ್ನ ಸುಮಾರು ಒಂದು 10 ವರ್ಷದಿಂದ ಇದು ನನ್ನ ಗುರಿ ಸರ್. ಇಲ್ಲಿ ನೀರು ಮಾಡಬೇಕು, ರಸ್ತೆ ಮಾಡಬೇಕು, ದೇವಸ್ಥಾನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಒಂದು ನಮ್ಮದು ಮುಖ್ಯ ಧ್ಯೇಯ. ದೇವಸ್ಥಾನದ ಜನಗಳು ಬಂದವರು ಇಲ್ಲಿ ಕಷ್ಟ ಬೀಳಬಾರ್ದು, ಪ್ರತಿ ತಡಿ ಬಂದಾಗ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಧ್ಯೇಯ ನಮಗಿಲ್ಲಿ. ಅದರಿಂದ ಪ್ರತಿ ಶ್ರಾವಣದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲದಕ್ಕೂ ಧಾರ್ಮಿಕವಾಗಿ ಎಲ್ಲಾನು ಇದು ಮಾಡ್ತಾ ಇದ್ದೀವಿ ಸರ್. ತುಂಬಾ ಸಂತೋಷ. ಹಂಗಾರೆ ಅದೊಂದು ಗುರಿ ಇಟ್ಕೊಂಡಿದ್ರೆ ಅದು ಸಾಧಿಸಿದೀರ. ನಿಮಗೆ ಮನಸ್ಸಿಗೆ ಹೆಂಗ ಅನಿಸ್ತಾ ಇದೆ? ಸಂತೋಷ, ಸಂತೋಷ ಆಗುತ್ತೆ ಸರ್. ಬಹಳ ತೃಪ್ತಿ ಸಿಕ್ತು. ಹಂಗೆ ಒಂದು 15 ಲಕ್ಷದಿಂದ 20 ಲಕ್ಷ ರೂಪಾಯಿ ಒಂದು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್. ಈಗ ಶಾಲೆ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಊಟದ ವ್ಯವಸ್ಥೆ, ಬಿಸಿ ಊಟದ ವ್ಯವಸ್ಥೆಗಳನ್ನು ನಡೀತಾ ಇತ್ತು. ತಾವು ಇನ್ನೂ ಸದಸ್ಯ ಆಗಿದ್ರಿ ಆವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಪ್ರತಿ ಒಂದು ಶಾಲೆ ಶಾಲೆಗಳಲ್ಲೂ ಬಿಸಿ ಊಟ, ಮಧ್ಯಾಹ್ನ ಹೊತ್ತಿಗೆ ಬಿಸಿ ಬಿಸಿ ಊಟ, ಹಾಲು ಹಣ್ಣು ಇಂಥವೆಲ್ಲ ಸಿಗಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು. ತಮಗೆ ತಮ್ಮ ವಾರ್ಡಲ್ಲಿ ಇರ್ತಕ್ಕಂಥ ಶಾಲೆಗೆ ತಾವು ಆವಾಗವಾಗ ತಮ್ಮ ಧರ್ಮಬಂಧಿಯಾದವರಾಗಿರಲಿ, ತಾವು ಆಗಿರಲಿ, ಮತ್ತೆ ಅಲ್ಲಿರ್ತಕ್ಕಂಥ 3 ಜನ ಸದಸ್ಯರು ಸೇರಿ ಒಂದು ಆ ವಾರ್ಡ್ ನೋಡ್ಕೊಳ್ಳೋದಂತ ಜವಾಬ್ದಾರಿ ಇತ್ತು. ಅವಾಗ 4 ಜನನು ಸೇರ್ಕೊಂಡು ಅಲ್ಲಿ ಏನಾರ ಆದ್ಯತೆ ಕೊಡ್ತಾ ಇದ್ರ, ನೋಡ್ತಾ ಇದ್ರ, ಸ್ವಚ್ಛತೆ ಕಾಪಾಡಿಸ್ತಾ ಇದ್ರ? ಇಲ್ಲ, ನಾವು ಮಾಮೂಲಿ ನಾನೇ ಮಾಡ್ತಾ ಇದ್ದೆ ಸರ್. ನಮ್ಮ ಇದಕ್ಕೆ ಆಯಾ ವಾರ್ಡ್ಗಳಲ್ಲಿ ಇರೋ ಅವರು ಆ ಕಡೆ ಅದೇ ಊರುಗಳಲ್ಲೆಲ್ಲ ಇದು ಮಾಡ್ತಾ ಇದ್ರು. ನಾವು ಜಾಸ್ತಿ ನಮ್ಮ ಇದಲ್ಲಿದ್ದಾಗ ನಾನೇ ಇದು ಮಾಡ್ತಾ ಇದ್ದೆ. ನಮ್ಮ ವಾರ್ಡ್ ಅಲ್ಲಿ ಸ್ವಚ್ಛತೆ ಎಲ್ಲ ಸ್ವಚ್ಛತೆಯಿಂದ ಹಿಡಿದು ಇರ್ಬೋದು, ಒಂದು ಗಿಡ ಹಾಕೋದಾಗಿರ್ಬೋದು, ಎಲ್ಲಾನು ನಾನೇ ಮೇಂಟೈನ್ ಮಾಡಿಸ್ತೀನಿ. ಸರಿ, ಬೈಲ ಮುಕ್ತ ಶೌಚಾಲಯ ವಿಚಾರ ಬಂದಾಗ ಸರ್, ಬಾಕಿ ಉಳ್ಕೊಂಡಿರ್ತಕ್ಕಂತಹ ಒಂದು ಶೌಚಾಲಯಗಳು ಕೆಲವೊಂದು ಕಟ್ಟದಂತ ಬಾಕಿ ಇತ್ತು. ತಮ್ಮ ಅವಧಿಗಿಂತ ಪೂರ್ವತವಾಗಿ ಆಲ್ಮೋಸ್ಟ್ ಆಲ್ ಮುಗಿತಾ ಬಂದಿತ್ತು, ಸ್ವಲ್ಪ ಉಳಿದಿತ್ತು. ಆ ಕಡೆ ಏನಾದ್ರೂ ನಿಗಾ ನೀಡಿ ತಾವು ಸರಿಪಡಿಸಿದೀರಾ, ಮಾಡ್ಬೇಕಂತ ಇದೀರಾ ಇನ್ನು? ಸರ್, ಮನೆ ಮನೆಗೂ ಹೋಗಿ ನಾವೇನೇ ಮಾಡ್ಬೇಕು, ಶೌಚಾಲಯ ಮಾಡ್ಬೇಕು, ಕಣ್ಣನ್ ಕಂಪಲ್ಸರಿ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ಗೆ ರೇಷನ್ ಕಾರ್ಡ್ ಕಟ್ ಆಗುತ್ತೆ ಅಂತ ಒಂದು ಹುಟ್ಟಿಸಿ ಅವರಲ್ಲಿ ಶೌಚಾಲಯ ಮಾಡಿಸಿ ಜಾಗೃತಿ ಮಾಡಿಸಿ ಆಲ್ಮೋಸ್ಟ್ ಆಲ್ ಒಂದು 99% ವರ್ಗೂ ಮುಟ್ಸಿದೀವಿ ಸರ್. ಅಂದ್ರೆ ಬೈಲ ಮುಕ್ತ ಶೌಚಾಲಯ ಮಾಡಿದೀವಿ. ಅಕ್ಟೋಬರ್ 2 ಹುಲಿಕುಂಟೆ ಗ್ರಾಮ ಪಂಚಾಯತಿ ಸೆಲೆಕ್ಟ್ ಆಗಿತ್ತು ಸರ್, ಗಾಂಧಿ ಪುರಸ್ಕಾರ ಒಂದು ಅವಾರ್ಡ್ ಗೆ ಸೆಲೆಕ್ಟ್ ಆಗಿತ್ತು ಸರ್. ಆಗಿದೆಯಾ? ಆಗಿತ್ತು. ನೆಕ್ಸ್ಟ್ ನವೆಂಬರ್ 2 ಇದನ್ ಮಾಡಿದ್ರು ಸರ್, ಮತ್ತೆ ಪೋಸ್ಟ್ಪೋನ್ ಮಾಡಿಟ್ಟಿದ್ದಾರೆ. ಸರಿ ಮೇಡಮ್ ಅವರೇ, ತಮಗೆ ಕೇಳೋದಾದ್ರೆ ಮಹಿಳೆಯವರಿಗಾಗಿ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ತಾವು ಅಧ್ಯಕ್ಷರು ಆದ್ಮೇಲೆ ಮಹಿಳೆಯವರಿಗಾಗಿ ಹೊಲಿಗೆ ತರಬೇತಿಗಳನ್ನು ಆಗಿರಲಿ, ಕಂಪ್ಯೂಟರ್ ತರಬೇತಿಗಳನ್ನು ಆಗಿರಲಿ, ಈ ಥರ ಮನೆಯಲ್ಲಿ ಉದ್ದಿನ ಗಡ್ಡಿದೇ ಆಗಿರಲಿ, ಮೇಣ್ಬತ್ತಿದಾಗಿರಲಿ, ಏನಾದರೂ ಯೋಜನೆಗಳನ್ನು ತರಬೇಕು ಅಂತ ಯೋಜನೆಗಳನ್ನು ಮಾಡಿದ್ದೀರಾ ಸರ್? ತರಬೇಕು ಅಂತ ಯೋಚನೆ ಇಲ್ಲ ಸರ್, ಅದೇನಿಲ್ಲ. ಹೊಲಿಗೆ ಯಂತ್ರ ಮಾಡಬೇಕು ಮಹಿಳೆಯರಿಗೆ, ಒಂದು ನಮ್ಮಿದ್ರಿಂದ ಬರೋ ಅನುದಾನದಿಂದ ಅವ್ರಿಗೊಂದು ಒಂದು ಉದ್ಯೋಗ ಕೊಡಬೇಕು, ಟ್ರೈನಿಂಗ್ ಒಂದು ಇದು ಮಾಡಿ ಕೊಡಬೇಕು ಅಂತ ಒಂದು ಇದಿದೆ ಸರ್. ತಾವು ಕೂಡ ಏನಾದರೂ ಯೋಚನೆ ಮಾಡ್ಕೊಂಡಿದ್ದೀರಾ ಸರ್, ಮೇಣ್ಬತ್ತಿದಾಗಿರಲಿ ಇದೆಲ್ಲ ಮಾಡಿಸ್ಕೊಡ್ಬೇಕು ಇಲ್ಲಿ ಯೋಜನೆಗಳಿಂದ? ಮನೆಯಲ್ಲಿ ತೀರಾ ಬಡ ಕುಟುಂಬದವರಿಗೆ ಮನೆ ನಡೆಸೋದಕ್ಕೆ ಭಾಳ ಕಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲೇ ಒಂದು ಯಾವುದಾದ್ರೂ ಒಂದು ತಯಾರು ಮಾಡಿ ಅದಕ್ಕೆ ಒಂದು ಮಾಡಬೇಕು ಅಂತ ಉದ್ಯೋಗದ ವ್ಯವಸ್ಥೆಗಾಗಿ ಸರ್. ಅಷ್ಟೊಂದು ಅಮೌಂಟ್ ನಮ್ಮ ಪಂಚಾಯತಿಯಿಂದ ಬರೋದಿಲ್ಲ, ಬೇರೆ ಶಾಸಕರಿಂದ ಆತರ ಎಲ್ಲ ಮಾಡ್ತಾ ಇದೀವಿ ಸರ್. ಮಾಡಬೇಕಂತ ಒಂದು ಗ್ರಾಮ ಶಾಸಕರ ನಿಧಿಯಿಂದ ಬಂದ ಅಂತ ಹಣದಲ್ಲಿ ಅವ್ರಗಡೆಗೆ ಗಾಡಿ ಕೊಡಿಸಿದೀವಿ, ಮೂರು ಚಕ್ರದ ವಾಹನಗಳು ಕೊಡಿಸಿದ್ರು. ಯಾವುದೇ ಶಾಸಕರುಗಳಿಂದಾನೇ ಆಗಿರಲಿ, ಸಚಿವರುಗಳಿಂದಾನೇ ಆಗಿರಲಿ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ವತಿಯಿಂದಾನೇ ಆಗಿರಲಿ, ತಮ್ಮದು ಜವಾಬ್ದಾರಿ ಇರುತ್ತೆ ತಮ್ಮ ಗ್ರಾಮ ಪಂಚಾಯತಿಯರಿಗೆ, ಗ್ರಾಮಾಂತರಸ್ಥರಿಗೆ ಬೇಕಾಗಿರೋದಂತ ಸೌಲಭ್ಯ ತಾವು ಎಲ್ಲಿಂದ ಆದ್ರೂ ತಂದ್ಕೊಡಿ ಸರ್. ಒಂದು ಆ ಕಡೆ ವ್ಯವಸ್ಥೆ ಮಾಡ್ಕೊಡೋದಂತ ಜವಾಬ್ದಾರಿ ತಮ್ಮ ಮೇಲೆ ಇರುತ್ತೆ. ಅಂತದಕ್ಕೆ ಏನಾದ್ರೂ ಶ್ರಮ ಪಟ್ಟಿದೀರಾ, ಪಡ್ತಾ ಇದೀರಾ ಅಥವಾ ಪಡಬೇಕಂತ ಇದೀರಾ? ಪಟ್ಟಿದೀವಿ ಸರ್. ಏನೇನ್ ಮಾಡಿದೀರಾ? ಆ 3 ಚಕ್ರದ ವಾಹನ ಕೊಡಿಸಿದೀವಿ ಅವ್ರಿಗೆ, ಅಂಗವಿಕಲರಿಗೆ 3 ಚಕ್ರದ ವಾಹನ ಕೊಡಿಸಿದೀವಿ. ಸಣ್ಣ ಪುಟ್ಟ ತರಬೇತಿಗಳನ್ನ ಇದು ಆಯೋಜಿಸಿದೀವಿ. ಅವೆಲ್ಲ ಮೀನುಗಾರಿಕೆ ಒಳಗೆ ಟ್ರೈನಿಂಗ್ ಕೊಡಿಸಿದೀವಿ, ಮಾಡಿಸಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿ ಮಾಡಿಸ್ಕೊಟ್ಟಿದ್ವಿ ಸರ್. ಸರಿ, ಕೆಲವೊಂದು ಶಾಲೆಗಳಲ್ಲಿ ಕಾಂಪೌಂಡ್ಗಳನ್ನು ವ್ಯವಸ್ಥೆ ಇರಲಿಲ್ಲ ಸರ್, ಜಾನುವಾರುಗಳನ್ನೆಲ್ಲ ಒಳಗೆ ನುಗ್ಗಿ ಗಲೀಜು ಮಾಡದಂತಹ ಸಂದರ್ಭಗಳು, ಮತ್ತೆ ಮಕ್ಕಳು ಆಟದ ಗ್ರೌಂಡಲ್ಲಿ ಆಟ ಆಡಬೇಕಾದ್ರೆ ಆ ಮೈದಾನದಲ್ಲಿ ಆ ಒಂದು ಜಾನುವಾರುಗಳನ್ನು ನುಗ್ಗಿ ಅವರಿಗೂ ಒಂದು ತೊಂದರೆ ಆಗದಂತ ಒಂದು ಇದು ಹುಟ್ಟುತ್ತೆ. ಅಂಥದಕ್ಕೆ ತಾವು ಏನಾದರೂ ಶ್ರಮ ಪಟ್ಟಿ ಅದಕ್ಕೆ ಕಾಂಪೌಂಡ್ ವಾಲ್ ವ್ಯವಸ್ಥೆಗಳನ್ನು ಮಾಡಿದ್ದೀರಾ? ಹ್ಞೂ ಸರ್, ದೇವರಹಳ್ಳಿ ಗ್ರಾಮದಲ್ಲಿ ಅದಕ್ಕೆ ಕಾಂಪೌಂಡ್ ಇರಲ್ಲ, ಏನಿರಲ್ಲ. ಅದಕ್ಕೆ ಹೊಸದಾಗಿ ಕಾಂಪೌಂಡ್ ಹಾಕಿಸಿ ಒಳಗಡೆ CC ರೋಡ್ ಮಾಡಿಸಿ
ಒಳಗಡೆ ಸ್ಕೂಲಿಗೆ ನಲಿಕಲಿ ಸ್ಕೂಲ್ ಆಗಿರ್ಬೋದು ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡಿಸಿದ್ದೀವಿ. ಅದೇ ಗ್ರಾಮದಲ್ಲಿ ದೇವರಹಳ್ಳಿ ಗ್ರಾಮದಲ್ಲಿ ಊರಿ ಪಕ್ಕದಲ್ಲೇನೆ ತಿಪ್ಪೆ ಗುಂಡಿಗಳಿದ್ವು, ಆ ಗುಂಡಿಗಳನ್ನ ಎತ್ತಿಸ್ಬಿಟ್ಟು ಅದಕ್ಕೆಲ್ಲ ಮಣ್ಣು ಭರ್ತಿ ಹಾಕಿಸಿ ಒಂದು ಸ್ವಚ್ಛತೆ ಸುತ್ತ ಕಾಪಾಡಿ ಇದು ಮಾಡ್ತಾ ಇದ್ದೀವಿ. ನೋಡಿ, ಮಹಿಳೆ ಮೀಸಲಾತಿ ಬಂದಿದೆ, ಅದಕ್ಕಾಗಿ ತಾವು ಕೂಡ ಜೊತೆಗೆ ತಮ್ಮ ಮಹಿಳೆ ಮೇಡಮ್ ಅವರಿಗೂ ಕೂಡ ಒಂದು ಮುಂದೆ ಉನ್ನತದಿಂದ ಮುಂದೆ ಬರಲಿ, ಅವರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ತಾವು ಜೊತೆಗೆ ಹೋಗಿ ಅವ್ರಿಗೆ ಪ್ರೇರಣೆ ಕೊಡ್ತಾ ಇದ್ದೀರಿ. ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಸದಸ್ಯರುಗಳಿಂದನೇ ಆಗಿರ್ಬೋದು, ತಮ್ಮ ಪಿ ಡಿ ಓಸ್ಗಳಿಂದನೇ ಆಗಿರ್ಬೋದು, ತಮ್ಮ ಪಿ ಡಿ ಓ ಸಿಬ್ಬಂದಿಗಳಿಂದನೇ ಆಗಿರ್ಬೋದು, ತಮಗೆ ಏನಾದರೂ ಸಹಕಾರ ಸಲಹೆಗಳು ಏನಾದರೂ ಸಿಗ್ತಾ ಇದೆಯಾ? ಹ್ಞೂ ಸರ್, ನಮ್ಮ ಪಿ ಡಿ ಓ ಆಗಿರ್ಬೋದು, ನಮ್ಮ ಎಲ್ಲ 15 ಜನ ಮೆಂಬರ್ಸ್ಗಳಾಗಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಮಾಜಿ ಅಧ್ಯಕ್ಷಕ್ಕೂ ಪೂರ್ತಿ ಸಪೋರ್ಟು, ಮಾಜಿ ಅಧ್ಯಕ್ಷರು ನಾವು ಅಧ್ಯಕ್ಷ ಆಗೋದ್ರಿಂದ ಹಿಡಿದು ನಾವು ಕೆಲಸ ನಾವು ಅಂದರೆ ಈ ಪಿ ಡಿ ಬರೋದಕ್ಕೆ ಅಂದರೆ ರಾಜಕೀಯ ಜೀವನಕ್ಕೆ ಎಲ್ಲ ಪ್ರೇರೇಪಣೆ ಅವ್ರದ್ದೇನೇನೆ ಎಲ್ಲ ಮಾಜಿ ಶಾಸಕರಾಗಿರಲಿ ಹಾಲಿ ಶಾಸಕರಾಗಿರಲಿ ತಮ್ಮ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸದಸ್ಯರುಗಳು ತಮ್ಮ ಹತ್ರ ಯಾವ ಥರ ಒಂದು ಸ್ಪಂದಿಸ್ತಾ ಇದ್ದಾರೆ ಸರ್? ತಮ್ಮ ಜೊತೆ ಚೆನ್ನಾಗಿದ್ದಾರೆ ಕಾರ್ಯಗಳಿಗೆ, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ನಮ್ಮ ಎಮ್ ಎಲ್ ಎರ್ ಆಗಿರ್ಬೋದು, ತಾಲೂಕು ಪಂಚಾಯತಿ ಸದಸ್ಯರಾಗಿರ್ಬೋದು, ಎಲ್ಲರೂ ಒಳ್ಳೆ ಸಪೋರ್ಟ್ ಇದೆ ಸರ್ ನಮಗೆಲ್ಲ. ಮಾಜಿ ಶಾಸಕರು ಯಾವ ರೀತಿಯಿಂದ ನಿಮಗೆ ನಿಗಾ ನೀಡ್ತಾ ಇದ್ರು? ಇವಾಗ ಹಾಲಿ ಮಾಜಿ ಡಿ ಸಿ ಎಂ ಆಗಿರ್ತಕ್ಕಂಥ ಹಾಲಿ ಶಾಸಕರು ತಮ್ಮ ಪರಮೇಶ್ವರ್ ಜಿ ಪರಮೇಶ್ವರ್ ಅವರು ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ತಾವು ಒಂದು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯ ಮರ್ಯಾದೆ ಉಳಿಸ್ಕೊಂಡಿರ್ತಕ್ಕಂತಹ ಒಂದು ಕ್ಷೇತ್ರ ಅಂದ್ರೆ ನಮ್ಮ ಒಂದು ಬಾಳೆಗೆರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರು. ಪಕ್ಷ ಯಾವುದೇ ಆಗಿರಲಿ, ನಮಗೆ ಪಕ್ಷದ ವತಿಯಿಂದ ಬೇಡ, ಒಂದು ಮಾನ ಸ್ಥಾನ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಸರ್, ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಏನಿದೆ ಸರ್? ನಾನು ಕೃತಜ್ಞತೆ ಹೇಳಬೇಕು ಪರಮೇಶ್ವರ್ ಸಾಹೇಬ್ ಅವರಿಗೆ, ಕೃತಜ್ಞತೆ ಹೇಳಬೇಕು. ಯಾಕೆ ಅಂತಂದ್ರೆ ನನ್ನ ಪೀಡಿನಲ್ಲಿ ನಾವು ಇಂದು ಕಾಣದಂತ 65 ಲಕ್ಷ ರೂಪಾಯಿನ ಕೆಲಸನ ಹಾಕಿ ನಮಗೆ ನಮ್ಮ ಇದನ್ನ ಮರ್ಯಾದಿನ ಉಳಿಸ್ಕೊಟ್ರು ಪರಮೇಶ್ವರ್ ಸಾಹೇಬ್ರು, ಜಿ ಪರಮೇಶ್ವರ್ ಸಾಹೇಬ್ರು. ಯಾಕೆಂದ್ರೆ 65 ಲಕ್ಷ ಕೆಲಸ ಮಾಡಿಸಿ ನಮ್ಮ ಜನರಲ್ಲಿ ಬರೋದೇ ಕಷ್ಟ. ಈಗ ಸದ್ಯಕ್ಕೆ ಮಾಜಿ ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅವರು ಹಾಲಿ ಇಲ್ಲ, ಆದ್ರೂ ಕೂಡ ಇನ್ನು ಇವತ್ತು ಏನಾಗತ್ತೆ ಪರಿಣಾಮ ಗೊತ್ತಾಗತ್ತೆ. ಮುಂದಿನ 10 ತಾರೀಕೊಳಗೆ ಮತ್ತೆ ಅವ್ರ ಪೀರಿಯಡ್ನಲ್ಲಿ ಅವ್ರ ಕೆಲ ಇದ್ದಲ್ಲ ಪೀರಿಯಡ್ನಲ್ಲಿ ನಮಗೆ ಅಷ್ಟು ಕೆಲಸ ಹಾಕ್ಸ್ಕೊಟ್ಟು ನಮ್ಮೂರಿನ ಆ ಜನರಲ್ನಲ್ಲಿ ಇರ್ತಾರೆ ಇಲ್ಲ, ಚರಂಡಿ ಪೂರ್ತಿ ನಮ್ಮೂರು ಪೂರ್ತಿ ಸಿ ಸಿ ರೋಡ್ ಆಗಿದೆ ಸರ್. ಇವಾಗ ಅವರಿಂದ ಏನಾದರೂ ನೀವು ಜೆ ಡಿ ಎಸ್ ಪಕ್ಷದಲ್ಲಿ ತಾವು ಇಲ್ಲ ಸರ್, ನಮ್ಗೆ ಅವರು ನಮ್ಮನ್ನ ಜೆ ಡಿ ಎಸ್ನವರು ಅಂತ ನಮ್ಮನ್ನಿಂದ ನೋಡಿಲ್ಲ ಅವರು. ಅಂದ್ರೆ ಒಂದು ಜನಪ್ರತಿನಿಧಿಯಾಗಿ ತಮ್ಮ ಒಂದು ಧರ್ಮಪತ್ನಿಯಾದವರಿಗೆ ಒಂದು ಸಲಹೆ ಕೊಟ್ಕೊಂಡು ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಾ ಇದ್ದಾರೆ. ಅದೇ ತರ ಪಿ ಡಿ ಓರ್ ಯಾವ ರೀತಿಯಿಂದ ಸಲಹೆ ಕೊಟ್ಟು ಅವರಿಗೆ ಸ್ಪಂದಿಸ್ತಾ ಇದ್ದಾರೆ? ನಿಮ್ಮ ಒಂದು ಧರ್ಮಪತ್ನಿಯಾದವರಿಗಾಗಿರ್ಲಿ ತಮಗೆ ಆಗಿರ್ಲಿ ಸರ್, ನಮಗೆ ಏನೇ ಗೊತ್ತಿಲ್ಲದಿರೋ ವಿಷಯಗಳನ್ನ ಅವರೇ ತಿಳಿದು ಹೇಳ್ಕೊಡ್ತಾರೆ. ಈ ತರ ಮಾಡ್ಬೇಕು ಸರ್, ಈ ತರ ಮಾಡ್ಬೇಕು, ಈ ತರ ಮಾಡ್ರೆ ಈ ತರ ಆಗುತ್ತೆ ಅಂತೆಲ್ಲ ನಮಗೆ ಸಲಹೆ ಕೊಟ್ಕೊಂಡೇ ಕೆಲಸ ಮಾಡಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಪಿ ಡಿ ಓ ಸರ್ ನಿಮಗೆ ಒಂದು ಸೇವೆಗಳನ್ನು ಸಲ್ಲಿಸಕ್ಕೆ ಅವಕಾಶ ನೀಡಿದ್ರು? ನಮಗೆ ನಾವು ಬಂದ್ಮೇಲೆ ಅಲ್ಲೇ ರೇಣುಕಾ ಮೇಡಮ್ ಅವರು ಅಂತ ಒಬ್ರು ಇದ್ರು, ಅವ್ರ ಹೋದ್ಮೇಲೆ ನೆಕ್ಸ್ಟ್ ಇವ್ರು ಬಂದಿದ್ದಾರೆ. ಅವ್ರು ಹೆಂಗಿದ್ರು, ಇವ್ರು ಹೆಂಗಿದ್ದಾರೆ? ಅವರು ಚೆನ್ನಾಗಿದ್ರು ಸರ್, ಅವ್ರು ಲೇಡೀಸ್ ಮೇಡಮ್ ಅವರು, ಇವರು ಚೆನ್ನಾಗಿ ಸ್ಪಂದಿಸ್ತಾರೆ, ಅವರು ಸ್ಪಂದಿಸ್ತಾರೆ. ತುಂಬಾ ಸಂತೋಷ ಆಯ್ತು. ಸುಮಾರು ವಿವರಗಳನ್ನು ನಾವು ಕೇಳೋಣ ಅಂದ್ರೆ ಸಮಯ ಬಹಳ ಕಡಿಮೆ ಇದೆ. ಆಗ್ಲೇ ನಾವು ಬೈಲದಲ್ಲಿ ಒಂದು ಕುತ್ಕೊಂಡು ಮಾತಾಡ್ತಾ ಇರೋದಂತ ವಾತಾವರಣದಲ್ಲಿ ಕತ್ಲಾದ್ರೆ ಮತ್ತೆ ಈ ವಿಚಾರಗಳನ್ನು ಸಂಪೂರ್ಣವಾಗಿ ಮುಟ್ಸಕ್ಕೂ ಕಷ್ಟ ಆಗಿರ್ತಕ್ಕಂಥದ್ದು. ಕೊನೆಯಾಗಿ ನಾನು ಒಂದು ವಿಚಾರಗಳನ್ನು ನಿಮಗೆ ಒಂದು ಅವಕಾಶ ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಮ್ಮ ಗ್ರಾಮಾಂತರಸ್ಥರಿಗೆ ಆಗಿರ್ಬೋದು, ತಮ್ಮ ಪಕ್ಷದ ನಾಯಕರಿಗಳಿಗೆ ಆಗಿರ್ಬೋದು, ತಮ್ಮ ಪಿ ಡಿ ಓ ಸರ್ರಿಂದ ಮತ್ತು ಅಲ್ಲಿ ಸಿಬ್ಬಂದಿಗಳಿಗೆ ಆಗಿರ್ಬೋದು, ಮತ್ತು ನಿಮ್ಮ ಸದಸ್ಯರುಗಳನ್ನೇ ಆಗಿರ್ಬೋದು, ತಾವು ತಮ್ಮ ಧರ್ಮಪತ್ನಿಯಾದವರಿಗೆ ಒಂದು ಅಧ್ಯಕ್ಷತೆ ಸ್ಥಾನ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಆಗಿರ್ಬೋದು, ಮತ್ತು ಸಾರ್ವಜನಿಕರನ್ನು ತಮ್ಮ ಒಂದು ಆಯ್ಕೆ ಮಾಡಿ ತಂದಿರತಕ್ಕಂಥ ಜನರಿಗೆ ಆಗಿರ್ಬೋದು, ಈ ವಿಡಿಯೋ ಮುಖಾಂತರ ಏನಾದರೂ ಸಂದೇಶ ಸಲಹಾ ಆ ರೀತಿ ಹೇಳಬೇಕು ಅಂದರೆ ಅವ್ರಿಗೆಲ್ಲ ಒಂದು ಕೃತಜ್ಞತೆ ಹೇಳಬೇಕು ಸರ್ ನಾವು. ಯಾಕೆಂದರೆ ನಮ್ಮ ಈ ಸ್ಥಾನಕ್ಕೆ ತಂದುಕೊಟ್ಟು ಇದು ವ್ಯವಸ್ಥೆ ಇಷ್ಟೆಲ್ಲ ಅಧ್ಯಕ್ಷರ ಆಗಿರ್ಬೋದು, ಇಲ್ಲ ಮೆಂಬರ್ ಆಗಿರ್ಬೋದು, ಮೆಂಬರ್ ಆಗಿ ಅಧ್ಯಕ್ಷರಕ್ಕಿಂತ ಮುಂಚೆ ನಿಮಗೆ ಮೆಂಬರ್ ಮಾಡಿರೋದಂತಹ ಜನ ಜನಗಳಿಗೆ ನಾನು ಕೃತಜ್ಞತೆ ಹೇಳಬೇಕು. ಅಲ್ಲಿಂದ ಗುರುತಿಸಿ ನಿಮಗೆ ಒಂದು ಅಧ್ಯಕ್ಷತೆ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು, ಅಧ್ಯಕ್ಷತೆ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಅವ್ರಿಗೂ ಹೇಳಬೇಕು, ನಮ್ಮ ಎಲ್ಲ ಸದಸ್ಯರಿಗೂ ಇರ್ಬೋದು, ನಮ್ಮ ಇಡೀ ಕುಟುಂಬ ಇದ್ದಂಗೆ ನಮ್ದೆಲ್ಲ, ಒಂದು ಪಂಚಾಯತಿ ಅಂದ್ರೆ ಒಂದು ಕುಟುಂಬ ಸರ್ ನಮ್ದು. ಜನ ಸಂಪರ್ಕ ಆಯ್ತು ಸರ್, ಜನಗಳದು ಸೌಲಭ್ಯ ಸಿಕ್ತು. ಆಮೇಲೆ ಪಂಚಾಯತಿ ಇದರಿಂದ ಸದಸ್ಯರದು ಅವ್ರದ್ದು ಒಂದು ಫ್ರೆಂಡ್ಶಿಪ್ ತರ ಇದು, ಅವ್ರದ್ದು ಸಹಕಾರ ಸಿಕ್ತು. ಆಮೇಲೆ ಪಿ ಡಿ ಓ ಎಲ್ಲ ಸಹಕಾರ ಚೆನ್ನಾಗಿತ್ತು ಸರ್, ಅದರಿಂದ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಯ್ತು ಸರ್. ಅಷ್ಟು ಜನ ಇದ್ರು ಸರ್ ನೀವೇ ಆಗ್ಬೇಕು, ನೀವ್ ಅಧ್ಯಕ್ಷ ಆದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಅಷ್ಟು ಮೆಂಬರ್ಗಳು ನಮ್ಮನ್ನ ಸಪೋರ್ಟ್ ಮಾಡಿದಂತಹ ಚುನಾವಣೆ ಮುಂದಿನ ವರ್ಷದಲ್ಲಿ ಅಂದ್ರೆ ಈ ವರ್ಷ ಮುಗಿತಾ ಬಂತು, ಈಗ 2019 2020 ನಿಮ್ಮ ಚುನಾವಣೆ ಬರ್ತಾ ಇದೆ. ಜನವರಿ ಆಗ್ಬೋದು, ಫೆಬ್ರವರಿ ಆಗ್ಬೋದು, ಮಾರ್ಚ್ ಏಪ್ರಿಲ್ ಅಲ್ಲಿ ಆಗ್ಬೋದು, ಇನ್ನು ಯಾವುದು ಡಿಸೈಡ್ ಆಗ್ಲಿಲ್ಲ ಅಂತ. ಬಹಳ ಹತ್ತಿರದಲ್ಲಿ ಇದೆ, 2-3 ತಿಂಗಳಲ್ಲಿ ಒಂದು ಚುನಾವಣೆ ಅವಕಾಶ ಇದೆ. ಮತ್ತೊಮ್ಮೆ ತಾವು ಏನಾದರೂ ಸ್ಪರ್ಧಿಸ್ತಾ ಇದ್ದೀರಾ? ಮತ್ತೆ ಜನ ನಿಮಗೆ ಆಶೀರ್ವಾದಿಸಿದ್ರೆ ಮುಖ್ಯವಾದ ಕೆಲಸ ಏನು ಮಾಡ್ಕೊಡ್ತೀರಾ ಜನರಿಗೆ?
ಸರ್ ನಮ್ ಕೈಲಾದ ಮಟ್ಟಿಗೆ ನಮ್ಗೆ ಏನು ಸಿಗುತ್ತೆ ಒಂದ್ ಮನೆ ಆಗಿರ್ಬೋದು, ನೆಕ್ಸ್ಟ್ ಇನ್ನ ಏನ್ ಉಳ್ಕೊಂಡಿರ್ತದೆ ಬಾಕಿ ಆ ಕೆಲಸಗಳನ್ನೆಲ್ಲ ಮಾಡ್ಕೊಡ್ಬೇಕು. ನಮ್ಮೂರಲ್ಲಿ ಇನ್ನ ಒಂದ್ ಗ್ರೌಂಡ್ ಮಾಡ್ಬೇಕು ಅಂತ ಇದ್ದೀನಿ ಸರ್ ಹುಡುಗರಿಗೆ, ಸ್ಕೂಲ್ ಆಟ ಆಡೋದಕ್ಕೆ ಹುಡುಗರಿಗೆ, ವೀಕ್ಷಕರಿಗೆ ನೋಡಿ ಧೈರ್ಯವಾಗಿ ನಾವು ಅವರಿಗೆ ಒಂದು ಕೊಡ್ತಕ್ಕಂತ ಆಶ್ವಾಸನೆಗಳನ್ನು ಕೊಡ್ತೀನಿ ಸರ್. ಆ ವಿಚಾರಗಳನ್ನ ಸಂಪೂರ್ಣವಾಗಿ ಪೂರೈಸಬೇಕು ಅಂತಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಆಶ್ವಾಸನೆಗಳನ್ನ ಕೊಟ್ಟು ಸುಮಾರು ರಾಜಕಾರಣಿಗಳು ಮನೇಲಿ ಕೂರ್ತಾರೆ, ಯಾವ ರೀತಿಯಿಂದ ಗ್ಯಾರಂಟಿ ಆಗಿ ಹೇಳ್ತೀರಾ? ಗ್ಯಾರಂಟಿ ಹೇಳ್ತೀನಿ ಸರ್, ನಾನು ಒಂದು ಫಿಲ್ಟರ್ ನೀರು ಮಾಡಿಸ್ಕೊಡ್ಬೇಕು, ಇನ್ನ ಒಂದು ಆಟದ ಗ್ರೌಂಡ್ ಮಾಡಬೇಕು, ಇನ್ನೂ ಒಂದು ಶಾಲಾ ಕಟ್ಟಡ ಮಾಡಬೇಕು ಸರ್. ಶಿಥಿಲವಾಗಿತ್ತು ಒಂದು ಕಟ್ಟಡ, ಈಗ ಎರಡು ಕಟ್ಟಡ ಇದೆ, ಇನ್ನ ಒಂದು ಕಟ್ಟಡ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸರ್ ನನಗೆ. ಅದೆಲ್ಲ ಪೂರೈಸ್ಕೊಡ್ತೀನಿ, ಎಲ್ಲ ಮಾಡಿಸ್ಕೊಡ್ತೀನಿ ಸರ್. ಅಂದ್ರೆ ಇದೆಲ್ಲ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಾವೇ ಕೂಡ ಒಂದು ಈ ವಿಡಿಯೋ ಮುಖಾಂತರ ತಮಗೆ ಒಂದು ದಾಖಲೆಗಳನ್ನ ತಗೊಂಡ್ ಬಂದು ಕೇಳಿ ನಾಳೆ ದಿನ ಮಾಡ್ಲಿಲ್ಲ ಅಂದ್ರೆ ನಾವಂತೂ ಬಿಡೋದಿಲ್ಲ, ಮತ್ತೆ ಸಾರ್ವಜನಿಕರನ್ನು ಇಲ್ಲ ಸರ್ ಮಾಡ್ಕೊಡ್ಬೇಕು ಹೇಳುತ್ತಾ ಸರ್. ನನ್ನ ರಾಜಕೀಯ ಜೀವನದಲ್ಲಿ ಇರ್ಲಿ ಹೋಗ್ಲಿ, ಮುಂದೆನು ನಾನು ನಿಲ್ಲಿಲ್ಲ ಅಂದ್ರೂ ನಾನು ಆ ಕೆಲಸ ಮಾಡೇ ಮಾಡ್ತೀನಿ ಸದಾ ಜನರಿಗೋಸ್ಕರ, ಜನರಿಗೋಸ್ಕರ ಗ್ಯಾರಂಟಿ ಮಾಡ್ತೀನಿ ಸರ್. ತುಂಬಾ ಸಂತೋಷ ಆಯ್ತು ಸುಮಾರು ವಿವರಗಳನ್ನ ನಾವು ಕೇಳೋಣ ಅನಿಸ್ತಾ ಇತ್ತು. ಸಮಯ ಬಹಳ ಕಡಿಮೆ ಇದೆ, ಕತ್ಲಾಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಇಬ್ಬರಿಗೂ ನಮ್ಮ ನಿಮ್ಮ ಮಾತುಗಳನ್ನು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ತಮ್ಮ ಇಬ್ಬರು ದಂಪತಿಗಳಿಗೂ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ, ತಾವು ವೀಕ್ಷಿಸಿದಿರಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹುಲಿಕೊಂಟೆ ಗ್ರಾಮ ಪಂಚಾಯಿತಿಯ ಹಾಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಶ್ರುತಿ ಎಂಆರ್ ಮತ್ತು ಅವರ ಯಜಮಾನರು ಸುಮಾರು 9 ರಿಂದ 10 ವರ್ಷ ಕಾಲದಿಂದಾನೇ ನಿರಂತರವಾಗಿ ಜನಸೇವೆಗಳಲ್ಲಿ ತೊಡಗಿಸಿಕೊಂಡಿರತಕ್ಕಂಥ JDS ಪಕ್ಷದ ಕಾರ್ಯಕರ್ತರಾಗಿ ಸಾರ್ವಜನಿಕರಿಗಾಗಿ ಹಲವಾರು ಯೋಜನೆಗಳಿಂದ ಮುಖಾಂತರ ಸಮಾಜ ಸೇವೆಗಳನ್ನು ತೊಡಸ್ಕೊಂಡು ಬಂದಿರತಕ್ಕಂಥ ಆ ಸನ್ಮಾನ್ಯ ಶ್ರೀ ಸುರೇಶ್ DB ಅಲಿಯಾಸ್ ಸುರೇಶ್ ಅವರ ಮಾತುಗಳನ್ನು ತಾವು ಕೇಳಿದಿರಿ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರಿಬ್ಬರ ಬಗ್ಗೆ ತಿಳಿಯಲು ಇಂದೇ ಲಾಗನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.